ಓಂ ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ಮತ್ತೊಂದು ವಾರದ ಫಲಗಳು ಏನಿರಬಹುದು ಅಂತ ತಿಳ್ಕೊಳ್ಳುವಂತಹ ಕುತೂಹಲ ಎಲ್ಲರಲ್ಲಿಯೂ ಕೂಡ ಇದ್ದೇ ಇರುತ್ತೆ. ಆ ನಿಟ್ಟಿನಲ್ಲಿ ಇದೇ ತಿಂಗಳ 16ನೇ ತಾರೀಕಿನಿಂದ 22ನೇ ತಾರೀಕಿನವರೆಗೆ ಬರ್ತಕ್ಕಂತಹ ಈ 7 ದಿನಗಳ ಈ 12 ರಾಶಿಗಳ ಇಂದು ಫಲಾಫಲಗಳು ಹೇಗಿರುತ್ತೆ ಅನ್ನೋದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಎಲ್ಲರ ಜೀವನದಲ್ಲಿಯೂ ಕೂಡ ಶುಭ ಫಲಗಳು ಇರುತ್ತೆ, ಅಶುಭ ಫಲಗಳು ಇರುತ್ತೆ. ಶುಭ ಫಲಗಳು ಇದ್ದಾಗ ತುಂಬ ಹಿಗ್ಗದಿರ, ಅಶುಭ ಫಲಗಳು ಬಂದಾಗ ಕುಗ್ಗದಿರ. ಎರಡು ಜೀವನವನ್ನು ಸಮತೋಲನವಾಗಿ ಇಟ್ಕೊಳ್ತಕ್ಕಂಥದ್ದೇ ಜೀವನ. ಹಾಗಾಗಿ ಅನೇಕ ಹೋರಾಟ ಬದುಕಿನಲ್ಲಿ ಬರುತ್ತೆ. ಅದಕ್ಕಾಗಿ ಯಾವುದೇ ರೀತಿಯ ಚಿಂತೆ ಮಾಡಿ ಮನಸ್ಸನ್ನು ಕೆಡಿಸ್ಕೊಳ್ಳೋದು ಬೇಡ. ಎಲ್ಲರೂ ಕೂಡ ಅವರವರ ಕುಲದೇವತೆಯನ್ನು ಪ್ರಾರ್ಥನೆಯನ್ನು ಮಾಡೋದನ್ನು ಅಭ್ಯಾಸದಲ್ಲಿ ಇಟ್ಟುಕೊಂಡ್ರೆ ಎಷ್ಟೋ ಸಮಸ್ಯೆಗಳು ಮಂಜಿನಂತೆ ಕರಗೋದಿಕ್ಕೆ ಸಹಾಯವಾಗುತ್ತೆ. ಈ ವಾರದ ಫಲಗಳ ಬಗ್ಗೆ ಒಂದು ಸ್ವಲ್ಪ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರದಲ್ಲಿ ಶುಭ ಅಶುಭ ಫಲಗಳು ಎರಡೂ ಕೂಡ ನೀವು ಕಾಣುವಂತಹ ವಾರ ಇದು. ಈ ವಾರದಲ್ಲಿ ನಿಮಗೆ ಧನಾಗಮನ ಅಚ್ಚುಕಟ್ಟಾಗಿಯೇ ಇರುತ್ತೆ. ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸ್ವಲ್ಪ ಚೆನ್ನಾಗಿಯೇ ನಡೆಯುವಂತಹ ಯೋಗ ನಿಮ್ಮ ಭಾಗಕ್ಕೆ ಇದೆ. ಆದರೆ ಕೆಲವು ವರ್ಗದ ಜನರಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಕ್ಕಂಥದ್ದು ಕೂಡ ಇದೆ. ಯಾರೆಲ್ಲರೂ ಕೂಡ ಈ ಆಟೋ ರಿಕ್ಷಾ ಓಡಿಸೋದು ಅಂಥವರೆಲ್ಲ ಇರ್ತಾರೆ, ಅಂಥವ್ರಿಗೆ ಪೊಲೀಸರ ಕಡೆಯಿಂದ ಸ್ವಲ್ಪ ಕಿರಿಕಿರಿ ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ. ನಿಮ್ಮ ಪೇಪರ್ಗಳು ಅದಕ್ಕೆ ಸಂಬಂಧಪಟ್ಟಿದ್ದೇನಿದೆ ಅದೆಲ್ಲವನ್ನು ಕೂಡ ಸರಿಯಾಗಿ ಇಟ್ಟುಕೊಂಡು ಓಡಾಡೋದು ತುಂಬ ಕ್ಷೇಮ ಅಂತಲೇ ಹೇಳಬಹುದಾಗಿದೆ. ಇನ್ನು ವಿದ್ಯಾರ್ಥಿಗಳು ಯಾರಿರ್ತೀರಾ ಈ ಇದೇ ರಾಶಿಯವರು, ಅವರಿಗೆ ಸ್ವಲ್ಪ ಉತ್ತಮವಾದಂತಹ ಫಲಿತಾಂಶಗಳೇ ಬರ್ತಾ ಇದ್ದರೂ ಕೂಡ ಮಧ್ಯದಲ್ಲಿ ಸ್ವಲ್ಪ ನೀವು ಆಲಸಿಕೆಯನ್ನು ತೋರಿಸ್ತೀರಾ, ಅದರಿಂದ ಸ್ವಲ್ಪ ಹಿನ್ನಡೆ ಆಗುವಂತಹ ಅವಕಾಶ ಕೂಡ ಇರುತ್ತೆ. ಹಾಗಾಗಿ ನೀವು ಸ್ವಲ್ಪ ಜಾಗೃತರಾಗಿರಿ. ಇನ್ನು ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ಸಹೋದ್ಯೋಗಿಗಳಿಂದ ಒಳ್ಳೆಯ ಸಹಕಾರ ಇರುತ್ತೆ. ಉದ್ಯೋಗದಲ್ಲಿ ಉತ್ತಮವಾದಂತಹ ಒಂದು ಹೆಸರನ್ನು ಮಾಡುವಂತಹ ಯೋಗ ಇದೆ. ಹಾಗಾಗಿ ನಿಮಗೆ ಉದ್ಯೋಗಿಗಳಿಗೆ ತುಂಬಾ ಉತ್ತಮವಾದಂತಹ ವಾರ ಅಂತಲೇ ಹೇಳಬಹುದಾಗಿದೆ. ವಾರಾಂತ್ಯದಲ್ಲಿ ಸಣ್ಣ ಪುಟ್ಟ ಹೊಟ್ಟೆ ನೋವಿನಂತಹ ಸಮಸ್ಯೆ ಬರ್ತಕ್ಕಂಥದ್ದು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂತಹ ಬೇರೆ ಏನಾದರೂ ಕೂಡ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂತಹ ಲಕ್ಷಣ ಇದೆ. ಆ ನಿಟ್ಟಿನಲ್ಲಿ ಆಹಾರ ವಿಹಾರಗಳ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಈ ವಾರದಲ್ಲಿ ನಿಮಗೆ ಹೆಚ್ಚಿನ ಸಮಸ್ಯೆ ಏನೂ ಕೂಡ ಕಾಡುವಂತೆ ಇಲ್ಲ, ಅದೇ ಶುಭ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನಿಮ್ಮ ಮಕ್ಕಳ ಒಂದು ಪ್ರಗತಿಯನ್ನು ನೋಡಿ ಸಂತೋಷ ಪಡುವಂತಹ ಭಾಗ್ಯ ನಿಮ್ಮ ಭಾಗಕ್ಕೆ ಇದೆ. ಹಾಗಾಗಿ ವೃಷಭ ರಾಶಿಯವರ ಮಕ್ಕಳು ಒಳ್ಳೆಯ ಏನಾದರೂ ಒಂದು ಒಳ್ಳೆಯ ಸಾಧನೆಯನ್ನು ಮಾಡ್ಕೊಂಡು ಬರ್ತಾರೆ ಅಥವಾ ಯಾವುದಾದರೂ ಕ್ರೀಡೆಗಳಲ್ಲಿ ಉತ್ತಮ ಹೆಸರನ್ನು ಗಳಿಸ್ತಾರೆ. ಈ ರೀತಿಯೆಲ್ಲ ಆಗೋದ್ರಿಂದ ಈ ವಾರ ತುಂಬ ಸಂತೋಷದಾಯಕವಾಗಿರುತ್ತೆ. ಕುಟುಂಬದ ವರ್ಗದ ಎಲ್ಲರೂ ಕೂಡ ಸಂತೋಷರಾಗಿ ಕಾಲ ಕಳೆಯುವಂತಹ ಯೋಗ ನಿಮ್ಮ ಪಾಲಿಗೆ ಬರ್ತಾ ಇದೆ. ನಿಮಗೆ ಉದ್ಯೋಗದಲ್ಲಿಯೂ ಕೂಡ ಯಥಾಸ್ಥಿತಿಯಾಗಿ ನಿಮಗೆ ಉತ್ತಮವಾದಂತಹ ಆದಾಯವಿರುತ್ತೆ. ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವರಿಗೆ ಹೆಚ್ಚಿನ ಲಾಭಾಂಶ ಸಿಕ್ಕುವಂತಹ ಯೋಗ ಕೂಡ ಈ ವಾರದಲ್ಲಿ ಕಂಡುಬರುವಂತೆ ಇದೆ. ಸಾಕಷ್ಟು ಜನ ವಾಹನಗಳನ್ನು ಖರೀದಿ ಮಾಡಬೇಕು ಅಂತ ಇರ್ತೀರಿ, ಅವಕಾಶ ಆಗಿರೋದಿಲ್ಲ. ಈ ವಾರದಲ್ಲಿ ಅದಕ್ಕೆ ಉತ್ತಮವಾದಂತಹ ಬೆಳವಣಿಗೆ ಕಂಡುಬರುತ್ತೆ. ಹಾಗಾಗಿ ನೀವು ವಾಹನವನ್ನು ಖರೀದಿ ಮಾಡೋದಕ್ಕೆ ಮುಂದುವರಿಯೋದಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಇಲ್ಲ. ಅಷ್ಟೇ ಅಲ್ಲ, ಕೃಷಿಕರು ಯಾರ್ಯಾರಿದ್ದೀರಾ ಅವರೆಲ್ಲರಿಗೂ ಕೂಡ ಈ ವಾರದಲ್ಲಿ ವೃಷಭ ರಾಶಿಯವರಿಗೆ ಉತ್ತಮ ಫಲಗಳನ್ನು ಕಾಣುವಂತಹ ಯೋಗ ಇದೆ. ಕೆಲವೊಮ್ಮೆ ನೀವು ಕೃಷಿಗಾಗಿ ಅನೇಕ ಉಪಕರಣಗಳನ್ನು ಕೂಡ ಖರೀದಿ ಮಾಡುವಂತಹ ಯೋಗ ಕೂಡ ನಿಮ್ಮ ಪಾಲಿಗೆ ಇದೆ. ಹಾಗಾಗಿ ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಹೆಚ್ಚಿನ ಶುಭ ಫಲಗಳನ್ನು ಕಾಣುವಂತಹ ಅವಕಾಶ ಕಂಡು ಬರ್ತಾ ಇರ್ತಕ್ಕಂಥದ್ದು. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಸಂಕಷ್ಟಗಳನ್ನು ಕಾಣುವಂತಹ ಅವಕಾಶ. ಯಾಕೆ ಅಂತ ಹೇಳಿದ್ರೆ ಅನೇಕ ವಿಧವಾದ ಕೆಲವೊಮ್ಮೆ ನೀವೇನು ಮಾಡ್ತೀರಾ ಅಂದರೆ ಬೇಡದ ಕೆಲಸಕ್ಕೆ ಕೈ ಹಾಕಿ ನಿಮ್ಮಷ್ಟಕ್ಕೆ ನೀವೇನೇ ಸಂಕಷ್ಟವನ್ನು ತಂದುಕೊಳ್ತೀರಿ. ಯಾಕೆ ಅವರಿವರ ಮಾತನ್ನು ನೀವು ಅಷ್ಟು ಸುಲಭವಾಗಿ ಕೇಳೋದಿಲ್ಲ, ನಿಮ್ಮದೇ ಆದ ಒಂದು ಧಾಟಿಯಲ್ಲಿ ನುಗ್ಗುತ್ತೀರಾ, ಸ್ವಲ್ಪ ಆತುರದ ನಿರ್ಧಾರವನ್ನು ತೆಗೆದುಕೊಳ್ತೀರಾ. ಆ ನಿರ್ಧಾರ ಮುಂದಿನ ದಿನಗಳಲ್ಲಿ ಸ್ವಲ್ಪ ನಿಮಗೆ ಒಂದು ರೀತಿ ಅಯ್ಯೋ ನಾನು ಈ ಥರ ತಪ್ಪು ಮಾಡಬಾರದಿತ್ತು ಅಂತ ಒಂದು ರೀತಿ ನೀವೇ ಕೊರಗುವಂತಹ ಸ್ಥಿತಿಯನ್ನು ತಂದುಕೊಳ್ಳುವಂತಹ ಅವಕಾಶ ಈ ವಾರದಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ನೀವು ಯಾವುದೇ ರೀತಿಯ ಕೆಲಸಕ್ಕೆ ಏಕಾಏಕಿ ಮುನ್ನುಗ್ಗದೇ ಇದ್ದರೆ ತುಂಬ ಕ್ಷೇಮ. ಜೊತೆಗೆ ಈ ವಾರದಲ್ಲಿ ಸ್ವಲ್ಪ ನಷ್ಟಗಳನ್ನು ಕೂಡ ಕಾಣುವಂತಹ ಅವಕಾಶಗಳಿದೆ.
ವ್ಯಾಪಾರಸ್ಥರಿಗಂತೂ ಸ್ವಲ್ಪ ನಿಮ್ಮ ಲಾಭಾಂಶ ಕಡಿಮೆ ಆಗುವಂತೆ ಇದೆ, ಕೆಲವೊಮ್ಮೆ ಸಣ್ಣ ಪುಟ್ಟ ನಷ್ಟಗಳು ಕೂಡ ಸಂಭವಿಸುವಂತೆ ಇದೆ. ಹಾಗಾಗಿ ಮಿಥುನ ರಾಶಿಯವರು ಹೆಚ್ಚಿನ ಒಂದು ಕಾಳಜಿಯಿಂದ ನೀವು ವ್ಯವಹಾರವನ್ನು ಮಾಡಬೇಕಾಗತ್ತೆ. ಯಾವುದೇ ಹೊಸ ಕೆಲಸವನ್ನು ಕೈಗೆ ತೆಗೆದುಕೊಳ್ಳೋದು ಬೇಡ. ಹೂಡಿಕೆಯನ್ನಂತೂ ಈ ವಾರದಲ್ಲಿ ಮಾಡೋದೇ ಬೇಡ. ಮಾಡಿದರೆ ಎಲ್ಲವೂ ಕೂಡ ನಷ್ಟದ ಕಡೆಗೆ ವಾಲುವಂತಹ ಲಕ್ಷಣಗಳಿದೆ. ಈ ರಾಶಿಯವರ ಮಕ್ಕಳಿಗೆ ಸ್ವಲ್ಪ ಶೀತ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕಾಡುವಂತಹ ಲಕ್ಷಣ ಇದೆ. ಆರೋಗ್ಯಕ್ಕಾಗಿ ಸ್ವಲ್ಪ ಹೆಚ್ಚಿನ ಖರ್ಚನ್ನು ಕೂಡ ನೀವು ಈ ವಾರ ಮಾಡಬೇಕಾದಂತಹ ಪರಿಸ್ಥಿತಿಗಳು ಬರುತ್ತೆ. ಆದರೆ ವಾರದ ಕೊನೆಯ ಭಾಗಕ್ಕೆ, ಅಂದರೆ ವಾರಾಂತ್ಯದಲ್ಲಿ ಸ್ವಲ್ಪ ನೀವು ಸ್ವಲ್ಪ ಸಮಾಧಾನ ಸಿಕ್ಕುವಂತಹದ್ದು, ಸ್ವಲ್ಪ ನಿಟ್ಟುಸಿರು ಬಿಡುವಂತಹ ವಾತಾವರಣವೂ ಇದೆ. ಹಾಗಾಗಿ ಹೆಚ್ಚಿನ ಆಲೋಚನೆ ಮಾಡೋದು ಬೇಡ. ಆದರೆ ಕೆಲವು ಹೇಸ್ಟ್ ಡಿಸಿಷನ್ಸ್ ಅಂತೀವಲ್ಲ, ಆ ರೀತಿ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂಚೆ ಸ್ವಲ್ಪ ಆಲೋಚನೆ ಮಾಡಿ ತಜ್ಞರಿಂದ ನೀವು ಸ್ವಲ್ಪ ವಿಚಾರವನ್ನು ನೀವು ಒಂದು ರೀತಿ ಅವರಿಂದ ಸಲಹೆಯನ್ನು ಪಡ್ಕೊಳ್ಳೋದು ತುಂಬ ಉತ್ತಮ. ಅದರಲ್ಲಿ ಯಾವುದೇ ರೀತಿಯ ಒಂದು ನೀವು ಅದಕ್ಕಾಗಿ ನೀವು ಒಂದು ರೀತಿ ಮನಸ್ಸನ್ನು ಸಂಕುಚಿತ ಮಾಡಿಕೊಳ್ಳೋದು ಅವಕಾಶ ಬೇಡ. ಹಾಗಾಗಿ ಅದರಿಂದ ನಿಮಗೆ ಉತ್ತಮವಾದಂತಹ ಅನುಕೂಲಗಳು ಮುಂದಿನ ದಿನಕ್ಕೆ ಸಿಕ್ಕತ್ತೆ. ಕಟಕರಾಶಿ, ಕಟಕರಾಶಿಯವರಿಗೆ ವಾರದ ಪ್ರಾರಂಭ ಬಹಳ ಚೆನ್ನಾಗಿರುತ್ತೆ. ಎಲ್ಲ ರೀತಿಯಲ್ಲಿ ಕೂಡ ಅನುಕೂಲಕರವಾಗಿರ್ತಕ್ಕಂಥದ್ದು. ಯಾರಾದರೂ ಕೂಡ ಉದ್ಯೋಗಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಬಹಳ ಶೀಘ್ರವಾಗಿ ಸುಲಭವಾಗಿ ಈ ವಾರದಲ್ಲಿ ಉದ್ಯೋಗ ಸಿಕ್ಕುವಂತೆ ಇರತಕ್ಕಂಥದ್ದು. ಮತ್ತು ಸ್ವಲ್ಪ ವಿದೇಶಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಾಪಾರ ವ್ಯವಹಾರವನ್ನು ಮಾಡ್ತಕ್ಕಂಥವ್ರಿಗೆ ಅಥವಾ ಹೊಸ ಪ್ರಯತ್ನ ಮಾಡ್ತಾ ಇರೋರಿಗೆ ಈ ವಾರದಲ್ಲಿ ಉತ್ತಮವಾದಂತಹ ಅವಕಾಶಗಳು ಬರುತ್ತೆ. ಆ ನಿಟ್ಟಿನಲ್ಲಿ ನೀವು ವಿದೇಶದ ವ್ಯಾಪಾರದ ಜೊತೆಗೆ ನಿಮ್ಮ ವ್ಯಾಪಾರದ ವಿಸ್ತೀರ್ಣವನ್ನು ಕೂಡ ಮಾಡಿಕೊಳ್ಳೋದಕ್ಕೆ ತುಂಬ ಅವಕಾಶಗಳಿದೆ. ಇದೆಲ್ಲವನ್ನು ಕೂಡ ನೀವು ವಾರದ ಪ್ರಾರಂಭದ ಕೆಲವು ದಿವಸಗಳಲ್ಲಿ ಮಾಡಿಕೊಳ್ಳಿ. ವಾರದ ಕೊನೆಯ ಭಾಗಕ್ಕೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ. ಹಾಗಾಗಿ ಆ ಸಮಯದ ಒಳಗೆ ಈ ಕೆಲವೊಂದು ಕೆಲಸಗಳನ್ನು ನೀವು ಮುಗಿಸ್ಕೊಂಡ್ರೆ ತುಂಬ ಕ್ಷೇಮವಾಗುವಂಥದ್ದು. ಮತ್ತು ಆರೋಗ್ಯದಲ್ಲಿ ಕೂಡ ವಾರಾಂತ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಲಕ್ಷಣ ಇದೆ. ಹಾಗಾಗಿ ನೀವು ಕೂಡ ಸ್ವಲ್ಪ ಆಹಾರ ವಿಹಾರಗಳಲ್ಲಿ ಹೊರಗಡೆ ಹೋದಾಗ ಏನಾದರೂ ನೀರು ಕುಡಿಯೋದಿರ್ಬೋದು ಅಥವಾ ಊಟ ಉಪಚಾರಗಳಿರ್ಬೋದು, ಈ ರೀತಿ ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾಗತ್ತೆ. ಇನ್ನು ಈ ಕಟಕ ರಾಶಿಯವರಿಗೆ ವ್ಯಾಪಾರವು ತುಂಬ ಉತ್ತಮವಾಗಿಯೇ ಇದೆ ಈ ವಾರದಲ್ಲಿ. ಧನಾಗಮನವೂ ಕೂಡ ಚೆನ್ನಾಗಿ ಇರತಕ್ಕಂಥದ್ದು. ಬಟ್ಟೆಯ ವ್ಯಾಪಾರಿಗಳಿಗಿರಬಹುದು ಅಥವಾ ಬೇರೆ ರೀತಿಯ ಇನ್ನಿತರ ವ್ಯಾಪಾರಗಳಲ್ಲಿ ಸ್ವಲ್ಪ ಹೆಚ್ಚಿನ ಲಾಭಾಂಶವನ್ನು ಕಾಣುವಂತಹ ಯೋಗ ಕೂಡ ನಿಮ್ಮ ಪಾಲಿಗೆ ಇರತಕ್ಕಂಥದ್ದು. ಆದರೆ ಏನಂದರೆ ನೀವು ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗತ್ತೆ. ಅಷ್ಟನ್ನು ಹೊರತುಪಡಿಸಿದರೆ ವಾರದಲ್ಲಿ ಶುಭ ಫಲಗಳು ಹೆಚ್ಚಾಗಿವೆ. ಸಿಂಹರಾಶಿ, ಸಿಂಹರಾಶಿಯವರು ಸ್ವಲ್ಪ ಸಮಸ್ಯೆಗಳನ್ನು ಜಾಸ್ತಿ ಕಂಡುಬರುವಂತಹ ಅವಕಾಶ ಇರತಕ್ಕಂಥದ್ದು. ನಿಮ್ಮ ಮಕ್ಕಳಿಂದ ಅವರ ವರ್ತನೆಗಳಿಂದ ನಿಮ್ಮ ಮನಸ್ಸಿಗೆ ತುಂಬ ನೋವು ಉಂಟಾಗ್ತಕ್ಕಂಥದ್ದು, ಕಿರಿಕಿರಿ ಉಂಟಾಗುವಂಥದ್ದು, ಇವೆಲ್ಲ ಜಾಸ್ತಿಯಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಈ ವಾರದಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ಯಾವ ಹೂಡಿಕೆಯನ್ನು ಕೂಡ ಮಾಡೋದು ಬೇಡ, ಕಾಗದ ಪತ್ರಗಳಿಗೆ ಸಹಿಯನ್ನು ಹಾಕುವುದು ಬೇಡ. ಎಷ್ಟೋ ಬಾರಿ ನಾವು ಹೇಳ್ತಾ ಇರ್ತೀವಿ ಕಾಗದ ಪತ್ರಗಳಿಗೆ ಸಹಿ ಹಾಕೋದು ಬೇಡ ಅಂತ ಹೇಳಿ. ಇದರಲ್ಲಿ ಏನು ಕಾಗದ ಪತ್ರಗಳಿಗೆ ಸಹಿ ಹಾಕೋದು ಅಂತ ಕೆಲವೊಮ್ಮೆ ಪ್ರಶ್ನೆಗಳು ಬರುತ್ತೆ. ನೋಡಿ, ಯಾರಾದರೂ ಯಾವುದಾದ್ರೂ ನಾನು ಸಾಲ ತೊಗೊಳ್ತೀನಿ ಸಹಿ ಮಾಡಿಕೊಡು ಅಂತಂದರೆ ಅಂಥದಕ್ಕೆ ಸಹಿ ಮಾಡಬಾರ್ದು. ಹೊಸ ಕರಾರು ಪತ್ರಗಳು ಯಾವುದಾದ್ರೂ ಇದ್ದರೆ, ಯಾವುದಾದ್ರೂ ಪಾರ್ಟ್ನರ್ಶಿಪ್ಗೆ ಎಂಟ್ರ್ ಆಗೋದು, ಅದರಲ್ಲಿ ಕರಾರು ಪತ್ರಗಳಿದ್ದರೆ ಅದಕ್ಕೆ ಸಹಿಯನ್ನು ಮಾಡೋದು, ಈ ರೀತಿ ಕೆಲವೊಮ್ಮೆ ನಿಮ್ಮ ಜವಾಬ್ದಾರಿ ಜಾಸ್ತಿ ಇರತಕ್ಕಂತಹ ಸಹಿ ಮಾಡುವಂತಹ ಅವಕಾಶ ಬಂದಾಗ ತುಂಬ ಆಲೋಚನೆಯನ್ನು ಮಾಡಬೇಕಾಗತ್ತೆ. ಅದನ್ನು ತಜ್ಞರಿಂದ ಅದನ್ನು ಪರಿಶೀಲನೆ ಮಾಡಿಸಿ ನಿಮಗೆ ಅದರಿಂದ ಯಾವುದೇ ರೀತಿಯ ತೊಂದರೆ ಮುಂದೆ ಬರಲ್ಲ ಅನ್ನೋದನ್ನು ಖಚಿತಪಡಿಸ್ಕೊಂಡು ನಂತರ ನೀವು ಸಹಿ ಮಾಡೋದು ತುಂಬ ಕ್ಷೇಮವಾಗ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಸಿಂಹರಾಶಿಯವರು ಈ ವಾರದಲ್ಲಿ ಹೆಚ್ಚಿನ ಜಾಗೃತಿಯನ್ನು ವಹಿಸಬೇಕಾಗತ್ತೆ. ಅಷ್ಟೇ ಅಲ್ಲ, ಈ ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗುವಂತಹ ಲಕ್ಷಣಗಳಿದೆ. ಹಾಗಾಗಿ ವಿದ್ಯಾರ್ಥಿಗಳು ಸ್ವಲ್ಪ ಓದಿನ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಮಹಿಳೆಯರಿಗೆ ಕೂಡ ಹೊರಗಡೆ ಕೆಲಸ ಮಾಡ್ತಕ್ಕಂತಹ ಮಹಿಳೆಯರಿಗೆ ಅವರ ಸಹೋದ್ಯೋಗಿಗಳಿಂದ ಅಥವಾ ಮೇಲಧಿಕಾರಿಗಳಿಂದ ಸ್ವಲ್ಪ ಇವ್ರ ಮೇಲೆ ಕೆಂಗಣ್ಣು ಬೀರುವಂತಹ ಅವಕಾಶಗಳು ಕೂಡ ಕಂಡುಬರುವಂತೆ ಇದೆ. ಹಾಗಾಗಿ ಅವರ ಕೋಪಕ್ಕೆ ಯಾವಾಗ ತುತ್ತಾಗ್ತೀರಾ, ನಿಮ್ಮಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದಾಗ. ಹಾಗಾಗಿ ನೀವು ಕೆಲಸ ಮಾಡುವಾಗ ಜಾಗೃತಿಯಾಗಿರಿ, ಯಾವುದೇ ರೀತಿಯ ಲೋಪದೋಷಗಳು ಉಂಟಾಗದೆ ಇರೋ ರೀತಿಯಲ್ಲಿ ನೋಡಿಕೊಂಡ್ರೆ ಸಾಕು. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಈ ವಾರದಲ್ಲಿ ಉತ್ತಮ ಫಲಗಳನ್ನು ಕಾಣುವಂತಹ ಅವಕಾಶ ಇರತಕ್ಕಂಥದ್ದು.
ಅದರಲ್ಲೂ ಕೂಡ ವಿಶೇಷವಾಗಿ ವ್ಯಾಪಾರಸ್ಥರು ಯಾರಿದ್ದೀರಾ ಅವರಿಗೆ ನಿಮ್ಮ ವ್ಯಾಪಾರದ ಒಂದು ಮುಂಚೂಣಿಯಲ್ಲಿ ನೀವು ಇರತಕ್ಕಂಥದ್ದು ಅಥವಾ ಇನ್ಯಾವುದಾದರೂ ರಾಜಕೀಯ ಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ಈ ವಾರದ ಪ್ರಾರಂಭದಲ್ಲಿ ಬಹಳ ಉತ್ತಮವಾಗಿ ಕಾಣುತ್ತೆ. ಆದರೆ ವಾರಾಂತ್ಯದಲ್ಲಿ ಸಣ್ಣ ಪುಟ್ಟ ಅವಹೇಳನಕಾರಿಯಾದಂತಹ ಮಾತುಗಳನ್ನು ಕೇಳುವಂತಹ ಅವಕಾಶಗಳು ಒದಗಿ ಬಂದರೂ ಬರುವಂತಹ ಅವಕಾಶ ಇದೆ. ಹಾಗಾಗಿ ರಾಜಕೀಯ ಕ್ಷೇತ್ರದಲ್ಲಿ ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರು ಈ ಒಂದು ಗಮನವನ್ನು ಇಟ್ಟುಕೊಂಡು ನೀವು ಹೆಚ್ಚಿನ ಯಾವುದಾದರೂ ಒಂದು ಸ್ಟೇಟ್ಮೆಂಟ್ಗಳನ್ನು ಹೇಳಬೇಕಾದ್ರೆ ಹೆಚ್ಚಿನ ಜಾಗರೂಕರಾಗಿರಿ. ಈ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ನಾವು ಮಾತನಾಡುವಾಗ ಅವಲೋಕನವನ್ನು ಮಾಡಿಕೊಂಡು ಮಾತನಾಡಿದರೆ ತುಂಬ ಕ್ಷೇಮ. ಮಾತು ಆಡಿದ್ರೆ ಹೋಯಿತು, ಮುತ್ತು ಒಡೆದ್ರೆ ಹೋಯಿತು ಅಂತ ಆ ರೀತಿ ನೀವು ಮಾತನ್ನು ತೂಕ ಮಾಡಿ ಆಡುವಂತಹ ಸಂದರ್ಭ ಈ ವಾರದಲ್ಲಿ ನಿಮಗೆ ಬರ್ತಕ್ಕಂಥದ್ದು. ಇನ್ನು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲಕರವಾಗಿದೆ. ಕುಟುಂಬದಲ್ಲಿ ಹೊಸ ಸದಸ್ಯರು ಯಾರೋ ಮನೆಗೆ ಬರುವಂತಹ ಅವಕಾಶ ಜಾಸ್ತಿ ಕಂಡು ಬರ್ತಾ ಇದೆ. ಮನೆಗೆ ಆಕಸ್ಮಿಕವಾಗಿ ಬರುವಂತಹ ಬಂಧುಗಳಿರಬಹುದು ಅಥವಾ ಮನೆಗೆ ಯಾರಾದರೂ ಮನೆಯಲ್ಲಿ ಗರ್ಭಿಣಿ ಸ್ತ್ರೀಯರಿದ್ದರೆ ಹೊಸ ವ್ಯಕ್ತಿಯ ಆಗಮನ ಆಗುವಂತೆ ಕೂಡ ಇರಬಹುದು. ಈ ರೀತಿ ಒಂದು ಹೊಸ ಯಾರಾದರೂ ಕೂಡ ಆಗಂತುಕರು ಮನೆಗೆ ಬರುವಂತಹ ಲಕ್ಷಣ ಇದೆ. ಅದನ್ನು ನೀವು ಸಂತೋಷವಾಗಿ ಸ್ವೀಕಾರ ಮಾಡುವಂತಹ ಲಕ್ಷಣಗಳು ಕೂಡ ಇರೋದರಿಂದ ಒಂದು ರೀತಿ ಶುಭವಾಗಿರುವಂತಹ ವಾರ ಅಂತಲೇ ಹೇಳಬಹುದಾಗಿದೆ. ತುಲಾರಾಶಿ, ತುಲಾರಾಶಿಯವರು ತುಂಬ ಹೆಚ್ಚಿನ ಒಂದು ಕೆಲಸ ಕಾರ್ಯಗಳನ್ನು ಕೈಗೆ ಎತ್ತುಕೊಳ್ಳುವಂತಹ ಲಕ್ಷಣಗಳಿರ್ತಕ್ಕಂಥವರು. ನಿಮ್ಮ ಕೆಲವು ಹಳೆಯ ಕೆಲಸಗಳು ಯಾವ್ಯಾವುದೋ ಪ್ರಾಜೆಕ್ಟ್ಗಳೆಲ್ಲವೂ ಕೂಡ ನಿಂತು ಹೋಗಿತ್ತು ಅಥವಾ ಪೆಂಡಿಂಗ್ ಇರತಕ್ಕಂಥದ್ದು ಕೆಲಸಗಳೆಲ್ಲವೂ ಕೂಡ ಈ ವಾರದಲ್ಲಿ ನೀವು ಮತ್ತೆ ಚಾಲನೆ ಮಾಡಿ ಅದನ್ನು ಮುಂದುವರಿಸುವಂತಹ ಯೋಗ ನಿಮ್ಮ ಪಾಲಿಗೆ ಇರತಕ್ಕಂಥದ್ದು. ಈ ವಾರ ಸ್ವಲ್ಪ ಉತ್ತಮವಾಗಿದೆ, ಲಾಭವೂ ಹೆಚ್ಚಾಗಿ ಬರುವಂತೆ ಇದೆ. ಹಾಗಾಗಿ ಯಾವುದೇ ನಿಂತು ಹೋಗಿರೋ ಕೆಲಸ ಇರಲಿ ಈ ವಾರದಲ್ಲಿ ಬೇಗ ಕೈಗೆತ್ಕೊಳ್ಳಿ, ಅವೆಲ್ಲವೂ ಕೂಡ ಪೂರ್ಣವಾಗಿ ಅದು ಮುಗಿಯೋದಕ್ಕೆ ಅವಕಾಶ ಆಗುತ್ತೆ. ಅಷ್ಟೇ ಅಲ್ಲ, ವಸ್ತ್ರಗಳನ್ನು ಅಥವಾ ಚಿನ್ನವನ್ನು ಖರೀದಿ ಮಾಡುವಂತಹ ಯೋಗ ಕೂಡ ನಿಮ್ಮ ಪಾಲಿಗೆ ಈ ವಾರದಲ್ಲಿ ಬರ್ತಕ್ಕಂಥದ್ದಾಗಿದೆ. ಇನ್ನು ಈ ವಾರದಲ್ಲಿ ಈ ತುಲಾರಾಶಿಯವರಿಗೆ ಸ್ವಲ್ಪ ಮಾನಸಿಕ ಒತ್ತಡ ಸ್ವಲ್ಪ ಉಂಟಾಗ್ತಕ್ಕಂಥದ್ದು. ಯಾಕೆಂದರೆ ಹೆಚ್ಚಿನ ಕೆಲಸವನ್ನು ಈ ವಾರದಲ್ಲಿ ಮಾಡೋದಕ್ಕೆ ಮುಂದಾಗ್ತೀರಿ, ಹಾಗಾಗಿ ಸ್ವಲ್ಪ ಒತ್ತಡ ಆಗುವಂತಹ ಲಕ್ಷಣ ಇರೋದರಿಂದ ಆರೋಗ್ಯದಲ್ಲಿ ವಾರಾಂತ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗುವಂತೆ ಇದೆ. ಹಾಗಾಗಿ ಕೆಲಸ ಈ ವಾರ ಆಗತ್ತೆ ಅಂದಮೇಲೆ ಎಲ್ಲವೂ ಆಗತ್ತೆ. ಅದಕ್ಕಾಗಿ ಹೆಚ್ಚಿನ ಮಾನಸಿಕ ಒತ್ತಡವನ್ನು ಮಾಡಿಕೊಳ್ಳೋದು ಬೇಡ ನೀವು. ಅದರಿಂದಾಗಿ ಮನಸ್ಸು ನಿರ್ಮಲವಾಗಿದ್ದದ್ದೇ ಆದರೆ ಆರೋಗ್ಯವು ಕೂಡ ಚೆನ್ನಾಗಿಯೇ ಇರುತ್ತೆ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಯಾರೆಲ್ಲ ಉದ್ಯೋಗಕ್ಕಾಗಿ ಓಡಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಕೂಡ ಈ ವಾರದಲ್ಲಿ ಉದ್ಯೋಗ ಸಿಕ್ಕುವಂತಹ ಅವಕಾಶ ಇದೆ. ಆದರೆ ನಿಮ್ಮ ಮನಸ್ಸು ಸ್ವಲ್ಪ ಚಂಚಲವಾಗ್ತಾ ಇದೆ, ಮಾನಸಿಕ ಸ್ಥಿತಿಯಲ್ಲಿ ಸ್ವಲ್ಪ ನೀವು ಏರುಪೇರು ಮಾಡಿಕೊಂಡು ಕೆಲಸದ ಕಡೆ ಹೆಚ್ಚಿನ ಗಮನವನ್ನು ಕೊಡದಿರಾ ಸಿಕ್ಕಂತಹ ಕೆಲಸದಲ್ಲಿ ಉಳ್ಕೊಳ್ಳುವಂತಹ ಸಾಧ್ಯತೆ ಬಹಳ ಕಡಿಮೆ ಆಗುತ್ತೆ. ಹಾಗಾಗಿ ನೀವು ಸ್ವಲ್ಪ ಸ್ಥಿರತೆಯನ್ನು ಕಾಯ್ದುಕೊಂಡು ಚೆನ್ನಾಗಿ ಕೆಲಸವನ್ನು ಮಾಡಿದ್ದೇ ಆದರೆ ನಿಮ್ಮ ಸ್ಥಾನ ಭದ್ರತೆಗೆ ಅವಕಾಶ ಆಗುತ್ತೆ, ಇಲ್ಲ ಅಂದರೆ ಕೆಲಸ ಹೋಗುವ ಲಕ್ಷಣಗಳಿರುತ್ತೆ. ಹಾಗಾಗಿ ಕೇವಲ ಕೆಲಸ ಸಿಕ್ಕಿದರೆ ಸಾಲದು, ಅದನ್ನು ಉಳಿಸ್ಕೊಳ್ಳೋದಕ್ಕೆ ಕೂಡ ನೀವು ಸ್ವಲ್ಪ ಕೆಲಸವನ್ನು ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಗಮನವನ್ನು ಹರಿಸ್ಕೊಳ್ಳಿ. ಇನ್ನು ಈ ಒಂದು ವೃಶ್ಚಿಕ ರಾಶಿಯಲ್ಲಿ ಕೆಲಸ ಮಾಡ್ತಕ್ಕಂತಹ ಇನ್ನು ಕೆಲವು ವಿಭಾಗದವರು ಅಂದರೆ ಈ ಕಾಂಡಿಮೆಂಟ್ಸ್ ವ್ಯಾಪಾರ ಮಾಡ್ತಕ್ಕಂಥವ್ರು, ಬೇಕರಿ ವ್ಯಾಪಾರ ಮಾಡ್ತಕ್ಕಂಥವ್ರು, ಈ ಚಾಟ್ಸ್ಗಳು ಮಾಡುವಂಥವ್ರಿಗೆ ಹೆಚ್ಚಿನ ಲಾಭಾಂಶ ಸಿಕ್ಕುವಂಥದ್ದು, ಗ್ರಾಹಕರು ಹೆಚ್ಚಾಗಿ ಒದಗಿ ಬರತಕ್ಕಂತಹ ಎಲ್ಲ ಲಕ್ಷಣವೂ ಕೂಡ ಇರುವಂತೆ ಇದೆ. ಇನ್ನು ಕೃಷಿಕರಿಗೆ ಕೂಡ ಹೆಚ್ಚಿನ ಆದಾಯ ಆಗುವಂತಹ ಅವಕಾಶ ಇದೆ. ಹೇಗೆಯಪ್ಪ ಇವಕ್ಕೆ ಕೃಷಿಕರಿಗೆ ಈ ಇಷ್ಟೊಂದು ನಮ್ಮ ಪ್ರಾಕೃತಿಕವಾಗಿ ತೊಂದರೆಗಳಿದ್ದರೂ ಕೂಡ ಇವ್ರಿಗೆ ಹೆಂಗೆ ಆಗತ್ತೆ ಅಂದರೆ ನೋಡಿ, ಕೆಲವರಿಗೆ ಮಾತ್ರ ಎಷ್ಟೇ ಕಷ್ಟದ ಸಂದರ್ಭದಲ್ಲಿಯೂ ಕೂಡ ಒಳಿತಾಗ್ತಾ ಇರುತ್ತೆ, ಅದೇ ಗ್ರಹಬಲ ಅಂತ ಹೇಳುವಂಥದ್ದು. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ, ಕೃಷಿಯಲ್ಲಿ ಯಾರು ತೊಡಗಿಸ್ಕೊಳ್ತಕ್ಕಂತಹ ವೃಶ್ಚಿಕ ರಾಶಿಯವರು ಇರ್ತೀರಾ ಅವರಿಗೆ ಈ ವಾರ ಉತ್ತಮವಾದಂತಹ ಫಲ ಸಿಕ್ಕುವಂತೆ ಇದೆ. ಕೃಷಿಗಾಗಿ ನೀವು ಹೆಚ್ಚಿನ ಯಂತ್ರೋಪಕರಣಗಳನ್ನು ಖರೀದಿ ಮಾಡುವಂತಹ ಯೋಗ ಇದೆ, ಅದನ್ನು ಉಪಯೋಗ ಮಾಡಿ ಮುಂದಿನ ದಿನಗಳಲ್ಲಿ ನೀವು ಇನ್ನೂ ಹೆಚ್ಚಿನ ಆದಾಯವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಕೂಡ ಆಗುವಂತೆ ಇರತಕ್ಕಂಥದ್ದು. ಧನಸ್ಸು ರಾಶಿ, ಧನಸ್ಸು ರಾಶಿಯವರಿಗೆ ಸಣ್ಣ ಪುಟ್ಟ ಸಮಸ್ಯೆಗಳಿದೆ, ಇನ್ನೂ ಕೂಡ ಅವರಿಗೆ ಸಾಕಷ್ಟು ಬೆಳಕು ಕಂಡು ಬರ್ತಾ ಇಲ್ಲ. ಮಧ್ಯೆ ಮಧ್ಯೆ ಸ್ವಲ್ಪ ಬದಲಾವಣೆ ಚೇತರಿಕೆ ಕಂಡು ಬಂದರೂ ಕೂಡ ಮತ್ತೆ ಮತ್ತೆ ಹಿನ್ನಡೆ ಆಗುವಂತಹ ಎಲ್ಲ ಅವಕಾಶವೂ ಇರತಕ್ಕಂಥದ್ದು. ಹಾಗಾಗಿ ಧನಸ್ಸು ರಾಶಿಯವರು ಹೆಚ್ಚಿನ ಒಂದು ಸಮಸ್ಯೆ ಏನಪ್ಪ ಅಂದರೆ ಅವರಿಗೆ ಆದಾಯಕ್ಕಿಂತ ವ್ಯಯವೇ ಜಾಸ್ತಿ, ಖರ್ಚೇ ಜಾಸ್ತಿ ಆಗ್ತಾ ಇದೆ. ಖರ್ಚಿನ ಕಡೆ ನಿಮ್ಮ ಹೆಚ್ಚಿನ ಒಂದು ಹಿಡಿತವನ್ನು ಇಟ್ಕೋಬೇಕಾಗತ್ತೆ.
ಆ ನಿಟ್ಟಿನಲ್ಲಿ ಈ ರಾಶಿಯವರು ಹೆಚ್ಚಿನ ಒಂದು ಗಮನವನ್ನು ಆದಾಯಕ್ಕಿಂತ ಖರ್ಚು ಜಾಸ್ತಿ ಮಾಡ್ತಾ ಇದ್ದೀವಿ ಅಂದಾಗ ಖರ್ಚನ್ನು ತಗ್ಗಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ನೀವು ಮಾಡಲೇಬೇಕಾಗತ್ತೆ. ಇನ್ನು ಧನಸ್ಸು ರಾಶಿಯವರಿಗೆ ಅಂಥದ್ರಲ್ಲೂ ಕೂಡ ಕೆಲವೊಂದು ಉತ್ತಮವಾದಂತಹ ಯೋಗ ಕೂಡ ಈ ವಾರದಲ್ಲಿ ಇರುವಂಥದ್ದು. ಈ ವಾರದಲ್ಲಿ ನಿಮಗೆ ಹೆಚ್ಚಿನ ಒಂದು ಶುಭ ಫಲಗಳು ಎಲ್ಲಿ ಸಿಕ್ಕತ್ತೆ ಅಂತಂದರೆ, ನಿಮಗೆ ಯಾರೋ ಗೊತ್ತೇ ನಿಮಗೆ ಅಂದ್ಕೊಂಡಿರೋದಿಲ್ಲ ಅಂತಹವರು ಒಬ್ಬರು ಬರ್ತಾರೆ, ಸಮಯಕ್ಕೆ ಸರಿಯಾಗಿ ಸಹಕಾರವನ್ನು ಕೊಡ್ತಾರೆ, ಸಹಾಯ ಹಸ್ತವನ್ನು ಕೊಡ್ತಾರೆ, ಅವರಿಂದ ನಿಮಗೆ ಹೆಚ್ಚಿನ ಪ್ರಯೋಜನ ಆಗತ್ತೆ. ಹಾಗಾಗಿ ನೀವು ಅಯ್ಯೋ ನನ್ನ ಜೀವನ ಎಲ್ಲ ಕತ್ಲೇನೋ ಅಂದ್ಕೊಳ್ಳೋ ಹೊತ್ತಿಗೆ ಬೆಳಕಿನ ರೂಪದಲ್ಲಿ ಯಾವುದೋ ವ್ಯಕ್ತಿಯ ರೂಪದಲ್ಲಿ ದೇವರು ಯಾವ ರೂಪದಲ್ಲಿ ಬರ್ತಾನೆ, ಮಾನುಷ ರೂಪೇಣ ಅಂತಲೇ ಹೇಳುವಂಥದ್ದು, ಮನುಷ್ಯರ ರೂಪದಲ್ಲಿಯೇ ಬಂದು ಯಾವುದೋ ಭಗವಂತ ನಿಮ್ಮನ್ನು ಕಾಪಾಡುವಂತಹ ಒಂದು ವಿಶೇಷವಾದ ಯೋಗ ನಿಮ್ಮ ಪಾಲಿಗೆ ಈ ವಾರದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ನೀವು ಆಂಜನೇಯ ಸ್ವಾಮಿಗೆ ಸ್ವಲ್ಪ ವಿಳ್ಯದೆಲೆಯನ್ನು ಸಮರ್ಪಣೆ ಮಾಡೋದು ಅಥವಾ ವಿಳ್ಯದೆಲೆಯ ಹಾರವನ್ನು ಹಾಕೋದು, ಈ ರೀತಿ ಏನನ್ನಾದರೂ ಮಾಡಿ ಖಂಡಿತವಾಗಿಯೂ ಬರತಕ್ಕಂತಹ ಸಮಸ್ಯೆಗಳು ಸುಲಭವಾಗಿ ಕರಗಿ ಹೋಗುತ್ತೆ. ಅದಕ್ಕಾಗಿ ನೀವು ಯಾವುದೇ ರೀತಿಯ ಧೈರ್ಯ ಕೆಡೋದು ಬೇಡ. ಮಕರ ರಾಶಿ, ಮಕರ ರಾಶಿಯವರಿಗೆ ಕೆಲವು ಹೀಗೂ ಇದೆ ಕೆಲವು ಹಾಗೂ ಇದೆ, ಅಂದರೆ ಎರಡು ಮಿಶ್ರ ಫಲಗಳು ಇರತಕ್ಕಂತಹ ವಾರ. ಆದರೆ ಸ್ವಲ್ಪ ಖರ್ಚಿನ ಭಾಗ ಜಾಸ್ತಿ ಇದೆ, ಆದಾಯಕ್ಕಿಂತ ಖರ್ಚು ಜಾಸ್ತಿ ಇದೆ. ಈ ಒಂದು ಮಕರ ರಾಶಿಯಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಸ್ವಲ್ಪ ಸಮಸ್ಯೆಗಳು ಬರುವಂತಹ ಅವಕಾಶ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳನ್ನು ಕಾಡುವಂತಹ ಅವಕಾಶ ಇರತಕ್ಕಂಥದ್ದು, ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುವಂತೆ ಇರತಕ್ಕಂಥದ್ದು, ಇವೆಲ್ಲವೂ ಇರೋದರಿಂದ ನೀವು ಸ್ವಲ್ಪ ಹೆಚ್ಚಿನ ಜಾಗರೂಕರಾಗಿ ಇರಬೇಕಾಗತ್ತೆ. ಇನ್ನು ಇದೇ ಮಕರ ರಾಶಿಯ ವ್ಯಾಪಾರಸ್ಥರಿಗೆ ಕೆಲವು ರೀತಿಯಲ್ಲಿ ಧನಾಗಮನ ಆಗತ್ತೆ, ಆದರೆ ನಿಮ್ಮ ನಿರೀಕ್ಷೆಯನ್ನು ಮುಟ್ಟೋದಿಲ್ಲ. ಲಾಭದಲ್ಲಿ ಸ್ವಲ್ಪ ಪರ್ಸೆಂಟೇಜ್ ನಿಮಗೆ ಕಡಿಮೆ ಆಗುವಂತೆ ಇರತಕ್ಕಂಥದ್ದು, ಬಂದದ್ದಕ್ಕೆ ನೀವು ಸ್ವಲ್ಪ ತೃಪ್ತಿಯನ್ನು ಕೂಡ ಪಟ್ಟುಕೊಳ್ಬೇಕಾಗತ್ತೆ. ವಿದ್ಯುತ್ ಉಪಕರಣಗಳನ್ನು ಉಪಯೋಗಿಸಿ ಕೆಲಸ ಮಾಡ್ತಕ್ಕಂಥವರು ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸ್ಕೊಳ್ಳಿ, ಅದರಿಂದ ನಿಮಗೇನಾದರೂ ಅವಘಡಗಳು ಸಂಭವಿಸುವಂಥದ್ದು ಅಥವಾ ಏನಾದರೂ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ಲಕ್ಷಣಗಳು ಜಾಸ್ತಿ ಕಂಡುಬರುವಂತಿದೆ. ಹಾಗಾಗಿ ವಿದ್ಯುತ್ ಇದನ್ನು ಉಪಕರಣಗಳನ್ನ ಉಪಯೋಗಿಸಿ ಮಾಡುವಂತಹ ಕೆಲಸದವರು ಮಾಡುವಾಗ ಸರಿಯಾಗಿ ಅದನ್ನು ನೀವು ರಿಪೇರಿಯನ್ನು ಮಾಡೋದಿದ್ದರೆ ಅದನ್ನು ಸ್ವಿಚ್ ಆಫ್ ಮಾಡಿದ್ದೀನಾ ಅಂತ ಚೆಕ್ ಮಾಡಿಕೊಳ್ಳೋದು ಅಥವಾ ಅದರಲ್ಲಿ ಇನ್ನೇನಾದರೂ ಲೋಪದೋಷಗಳಿದ್ದಾಗ ಸರಿಯಾದ ಕ್ರಮವನ್ನು ಅನುಸರಿಸೋದು, ಈ ರೀತಿ ನೋಡಿಕೊಂಡ್ರೆ ತುಂಬ ಕ್ಷೇಮಕರವಾಗಿರ್ತಕ್ಕಂಥದ್ದು. ಇನ್ನು ಕುಂಭರಾಶಿ, ಕುಂಭರಾಶಿಯ ಬರಹಗಾರರು ಯಾರಾದರೂ ಇದ್ದರೆ ಬಹಳ ಉತ್ತಮವಾದಂತಹ ವಾರ. ನಿಮ್ಮ ಬರವಣಿಗೆಗೆ ಒಳ್ಳೆಯ ಒಂದು ಅವಕಾಶಗಳು ಬರುತ್ತೆ, ಅದಕ್ಕೆ ಪ್ರಶಂಸೆಗಳು ಬರುತ್ತೆ, ಮತ್ತು ಅದು ಒಳ್ಳೆಯ ರೀತಿಯಲ್ಲಿ ಪ್ರಕಟಗೊಳ್ಳುತ್ತೆ. ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂತಹ ಈ ಕುಂಭರಾಶಿಯವರಿಗೆ ವಿಶೇಷವಾದ ಮಾನ ಸಮ್ಮಾನಗಳು ಕೂಡ ಸಿಕ್ಕುವಂತಹ ಯೋಗ ಇರುವಂಥದ್ದು. ಇನ್ನು ಈ ಇದೇ ರಾಶಿಯ ಕಲಾವಿದರು ಯಾರಾದರೂ ಇದ್ದರೆ ಅವರಿಗೆ ಹೆಚ್ಚಿನ ಹಣಕ್ಕೆ ಬೇಡಿಕೆ ಬರುವಂಥದ್ದು, ಅಂದರೆ ಮುಂಚೆ ನೀವು ಸಂಭಾವನೆ ಏನು ತಗೊಳ್ತಾ ಇದ್ರಿ ಅದಕ್ಕಿಂತ ಹೆಚ್ಚಿನ ಸಂಭಾವನೆ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಸಿಕ್ಕುವಂತಹ ಲಕ್ಷಣ ಇರತಕ್ಕಂಥದ್ದು. ಹಾಗಾಗಿ ಕುಂಭರಾಶಿಯವರಿಗೆ ಈ ಎಲ್ಲ ಮೂಲಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬ ಉತ್ತಮವಾದಂತಹ ಅವಕಾಶ ದೊರಕಿ ಬರುವಂತೆ ಇದೆ. ಆದರೂ ಕೂಡ ಕುಂಭರಾಶಿಯವರಿಗೆ ಈ ವಾರದಲ್ಲಿ ಒಂದು ಸಣ್ಣ ತೊಡಕು ಏನಂದರೆ, ಉದ್ಯೋಗದಲ್ಲಿ ಇರತಕ್ಕಂತಹ ಅವರು ಯಾರೆಲ್ಲ ಇರ್ತೀರಾ ಅವರಿಗೆ ಸ್ವಲ್ಪ ಕಿರಿಕಿರಿಗಳು ಉಂಟಾಗುತ್ತೆ, ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ಅವಮಾನಗಳು ಆಗುವಂತಹ ಲಕ್ಷಣ ಇದೆ. ಹಾಗಾಗಿ ನೀವು ಮಾಡುವ ಕೆಲಸದ ಕಡೆ ಗಮನ ಹೆಚ್ಚಾಗಿ ಇರಲಿ. ಆದಾಯದಲ್ಲಿ ನಿಮಗೆ ಕೊರತೆ ಏನೂ ಇಲ್ಲ, ಅದರಿಂದ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಬರೋದಿಲ್ಲ. ವಾರದ ಅಂತ್ಯದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಮೀನರಾಶಿ, ಮೀನರಾಶಿಯವರಿಗೆ ಅವರ ಮಕ್ಕಳಿಂದ ಸಮಸ್ಯೆಗಳು ಉಂಟಾಗುವಂಥದ್ದು, ಅಂದರೆ ಮಕ್ಕಳು ಇವರು ಹೇಳಿದ ಮಾತು ಕೇಳಲಿಲ್ಲ ಅಂತಲೋ, ಅಥವಾ ದೊಡ್ಡ ಮಕ್ಕಳಾದರೆ ಇವರಿಗೆ ಒಂದು ರೀತಿ ಮನಸ್ಸಿಗೆ ನೋವಾಗುವಂತಹ ವರ್ತನೆಯನ್ನು ತೋರಿಸ್ತಕ್ಕಂಥದ್ದು, ಈ ರೀತಿಯೆಲ್ಲ ಆಗುವಂತಹ ಲಕ್ಷಣಗಳು ಕಂಡು ಬರುವಂತೆ ಇರತಕ್ಕಂಥದ್ದು. ಇನ್ನು ಇದೇ ರಾಶಿಯವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಅವೆಲ್ಲವೂ ಚೆನ್ನಾಗಿ ಆಗುತ್ತೆ, ಧನಾಗಮನವೂ ಚೆನ್ನಾಗಿ ಇದೆ, ಆ ಭಾಗದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಹೆಚ್ಚಾಗಿ ಕಂಡು ಬರೋದಿಲ್ಲ. ಇನ್ನು ವಿದ್ಯಾರ್ಥಿಗಳಿಗೆ ಮಾತ್ರ ಸ್ವಲ್ಪ ಹಿನ್ನಡೆ ಆಗುವಂತಹ ಅವಕಾಶಗಳಿದೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಸೋಮಾರಿತನವನ್ನು ನೀವು ಕಡಿಮೆ ಮಾಡಿಕೊಂಡ್ರೆ ಈ ವಾರವನ್ನು ಚೆನ್ನಾಗಿ ಜಯಿಸ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಇನ್ನು
ಈ ರಂಗಭೂಮಿ ಕಲಾವಿದರಿರಬಹುದು ಅಥವಾ ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಸ್ವಲ್ಪ ನಿಮಗೆ ಸಂಭಾವನೆಯಲ್ಲಿ ಏರುಪೇರಾಗುವಂಥದ್ದು, ಆ ವಿಚಾರವಾಗಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರುವಂಥದ್ದು, ಈ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರುವಂತೆ ಇರತಕ್ಕಂಥದ್ದು. ಇನ್ನು ಮೀನರಾಶಿಯವರಲ್ಲಿ ಸ್ವಲ್ಪ ಹೆಚ್ಚಿನ ಈ ವಾರದಲ್ಲಿ ತುಂಬ ವಿಪರೀತವಾದಂತಹ ಅನುಕೂಲಗಳಿಲ್ಲದೆ ಇದ್ದರೂ ಕೂಡ ತುಂಬ ತೊಂದರೆಗಳೇನು ಹೆಚ್ಚಾಗಿ ಕಂಡು ಬರದೇ ಇರೋದರಿಂದ ಸಮಾಧಾನಕರವಾಗಿರುತ್ತೆ, ಅದರ ಬಗ್ಗೆ ಹೆಚ್ಚಿನ ಆಲೋಚನೆ ಮಾಡುವ ಅವಕಾಶಗಳಿಲ್ಲ. ಏನೇ ಆದರೂ ನೋಡಿ, ಒಬ್ಬರಿಗೆ ಚೆನ್ನಾಗಿರುತ್ತೆ, ಒಬ್ಬರಿಗೆ ಸುಮಾರಾಗಿರುತ್ತೆ, ಇದು ಏರುಪೇರು ಇರತಕ್ಕಂತಹ ಜೀವನ. ಇದರಿಂದ ನಾವು ಏನು ಮಾಡಬೇಕು, ನಮ್ಮದೇನೂ ಅಲ್ಲ, ಎಲ್ಲವೂ ಕೂಡ ಭಗವಂತ ನಿಶ್ಚಿತ ಮಾಡಿಬಿಟ್ಟಿದ್ದಾನೆ ಯಾವ ಕಾಲಕ್ಕೆ ಏನಾಗಬೇಕು ಅನ್ನೋದು. ಈಗ ನಾವು ಯಾವುದನ್ನು ಕೂಡ ಹೆಚ್ಚಿನದಾಗಿ ನಾವೇನನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಬರಬಹುದಾದ ಸಮಸ್ಯೆಗಳನ್ನು ತಗ್ಗಿಸಿಕೊಳ್ಳೋದಕ್ಕೆ ನಾವು ಮಾಡಬೇಕಾದದ್ದು ಭಗವಂತನ ಪ್ರಾರ್ಥನೆ. ಹಾಗಾಗಿ ಆ ನಿಟ್ಟಿನಲ್ಲಿ ಆಯಾ ರಾಶಿಗಳಿಗೆ ಅನುಗುಣವಾಗಿ ನಾವು ಭಗವಂತನ ಪ್ರಾರ್ಥನೆ ಮಾಡೋದು, ಕುಲದೇವತೆಗೆ ನಮಸ್ಕಾರ ಮಾಡೋದು, ಇಷ್ಟನ್ನು ಮಾಡಿಕೊಳ್ಳೋಣ, ವಾರವನ್ನು ಸುಖಮಯವಾಗಿ ಕಳೆಯೋದಕ್ಕೆ ಪ್ರಯತ್ನ ಪಡೋಣ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ ಫಾಲೋ ಮಾಡಿ.